ಗೈಸ್, ಹಾಗೆ ಇವತ್ತು ನಮ್ಮ ಮನೆಗೆ ಶುಕಿ ಬಂದಿದ್ದಾಳೆ. ಅವಳು ಇಲ್ಲ ಮಜ್ಜಿ ಮನೆ ಹತ್ರ ಇದ್ದಾಳೆ. ಬುಜ್ಜಿ ಏನ್ ಮೆಂಟ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಮಜ್ಜಿಗೆ ಸಾರು, ಮೊಸರು ಸಾರು ಅಂತ ಮಾಡ್ಕೊಂಡು ತಿಂದಿರ್ಬೋದು. ಇವತ್ತು ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಏನು ಮಾಡ್ತಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಓಕೆನಾ ಗಾಯನ? ಓಕೆ. ಸೇ ಓಕೆ. ಇವಳು ನಮ್ಮ ಮಾವನ ಮಗಳು, ಲಾಸ್ಟ್ ಮಾವ ಮಗಳು, ತೀಟೆ ಸುಬ್ಬಿ ಇವಳು. ಒಂದು ಕಪ್ ಆಗಷ್ಟು ಉಳ್ಳಿ ಕಾಳು ಎತ್ಕೊಂಡಿದ್ದೀನಿ. ಇದನ್ನ ನಾವು ಉರ್ಕೋಬೇಕಾಗುತ್ತೆ. ಸೊ ಇದನ್ನ ನೀಟಾಗಿ ಉರ್ಕೋಬೇಕಾಗುತ್ತೆ. ಸುಮ್ಮನೆ ಇರಬೇಕು ಇಲ್ಲ ಓಡಿಸ್ತೀನಿ ನೋಡು. ಇದನ್ನ ಈ ತರ ಉರ್ಕೋಬೇಕಾಗುತ್ತೆ. ಬಿಸಿ ಇದೆ ಇವಾಗ. ನೆಕ್ಸ್ಟು ಒಂದು ಸೋರೆಕಾಯಿ ತಗೊಂಡಿದ್ದೀನಿ. ಸುಮ್ಮನೆ ಇರು ಒಡ್ದ್ನ ಒಂದು ಸೋರೆಕಾಯಿ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಇದ ಮೇಲೆ ಸಿಪ್ಪೆ ತೆಗ್ದು ಕಟ್ ಮಾಡ್ಕೊಳ್ತೀನಿ. ಇವಾಗ ನಂಗೆ ವಿಡಿಯೋ ಹಿಡಿಯೋದು ಸಾಕು. ನಿಮ್ಮ ಪೋಸ್ಟ್ ಕೊಟ್ಟಿದ್ದು ನಂಗೆ ವಿಡಿಯೋ ಇಟ್ಕೊಡು ಒಂಚೂರು. ಹ್ಞೂ ಕೊಡ್ತೀನಿ ಇರು. ಉಳ್ದು ಬರೀ ಇದೆ, ಕಟ್ ಮಾಡೋಕ್ಕೂ ಬಿಡಲ್ಲ ನೀಟಾಗಿ. ವಿಡಿಯೋ ಇಡಿ ಅಂದರೆ ವಿಡಿಯೋ ಇಡಿಯೋನಕ್ಕೂ ಬರಲ್ಲ. ಸೊ ಇದನ್ನೆಲ್ಲ ಬೀಜನೆಲ್ಲ ತೆಗ್ಬಿಡ್ಬೇಕಾಗುತ್ತೆ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ನೀಟಾಗಿ ತೆಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ದಟ್ ಚೆನ್ನಾಗಿರುತ್ತೆ, ನೀಟಾಗಿ ಬೇಯುತ್ತೆ. ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಬಿಟ್ಬಿಡ್ಬೇಕು. ಒಂದು ಸ್ವಲ್ಪ ಅಕ್ಕಿನ ನೀವು ನೀರಲ್ಲಿ ಹಾಕಿ ನೆನೆಸಿಟ್ಕೋಬೇಕಾಗುತ್ತೆ ಈ ಸಾಂಬಾರ್ಗೆ. ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ಸೊ ಇವಾಗ ನಾನು ಮಿಕ್ಸಿಗೆ ಏನೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ. ಹಸಿದೆ ಈರುಳ್ಳಿ ಹಾಕ್ಕೊಳ್ತೀನಿ. ಒನ್ ಫುಲ್ ಈರುಳ್ಳಿ ಮತ್ತು ಒನ್ ಫುಲ್ ಬೆಳ್ಳುಳ್ಳಿ ಮತ್ತು ಎರಡು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಬಿಕಾಸ್ ಸ್ಪೈಸಿ ಬೇಕು ಅಂತೇಳಿ ಎರಡು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಮತ್ತು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ. ಆಮೇಲೆ ಬೇಕಾದ್ರೆ ಫುಲ್ ಹಾಕ್ಕೊಬಿಡ್ತೀನಿ. ಸೊ ಇಷ್ಟು ಹಾಕ್ಕೊಂಡು ನೀವು ಅಕ್ಕಿ ನೆನೆಸಿಟ್ಟಿರ್ತೀರಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಇದನ್ನೆಲ್ಲದನ್ನೂ ಸಾಫ್ಟ್ ಪೇಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ತರಿ ತರಿ ಇರಬಾರ್ದು, ಸಾಫ್ಟ್ ಪೇಸ್ಟಾಗಿ ಮಾಡ್ಕೋಬೇಕು. ಈ ಥರ ಸಾಫ್ಟ್ ಪೇಸ್ಟಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ತಪ್ಪಲೆ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಒಗ್ಗರಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ರುಬ್ಕೊಂಡಿರೋ ಮಸಾಲನ್ನೆಲ್ಲ ಇದಕ್ಕೆ ಹಾಕಬೇಕು. ಈ ಪೇಸ್ಟ್ ಏನು ಹಾಕ್ಕೊಂಡಿರ್ತೀರಿ ಅದು ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಬೆಂದಿದ್ದಾದಮೇಲೆ ನಾವು ಲಾಸ್ಟಲ್ಲಿ ಮೊಸರು ಆ್ಯಡ್ ಮಾಡಬೇಕು. ಆರದ್ಮೇಲೆ ಮೊಸರು ಆ್ಯಡ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ ಮೊಸರು. ಚೆನ್ನಾಗಿ ಇದು ಕುದಿಬೇಕು, ಆಮೇಲೆ ಇದು ಆರಿದಾದಮೇಲೆ ಮೊಸರು ಆ್ಯಡ್ ಮಾಡ್ತೀನಿ.
ಸೊ ಇವಾಗ ಮೊಸರನ್ನ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಲಂಬ್ಸ್ ಇದ್ರೆ ಇಷ್ಟ ಆಗೋಲ್ಲ, ಸಾರು ಚೆನ್ನಾಗಾಗಲ್ಲ. ಸೊ ಒಂದ್ಸರಿ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ ಅಂತೇಳಿ. ಸೊ ಇವಾಗ ನೋಡ್ತಿರ್ಬೋದು ಮೊಸರು ನೀಟಾಗಿದೆ. 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಸಾರಿಗೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಮೊಸರು ಕೂಡ ಉಪ್ಪು ಹಾಕ್ಕೋಬೋದು. ಕಾಯಿಗೆ ಹಾಕಿರ್ತೀವಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ನೀವು ನೋಡ್ತಿರ್ಬೋದು ಕಾಯಿ ಚೆನ್ನಾಗಿ ಬೆಂದಿದೆ, ಇದನ್ನೆತ್ತಿ ನಾವು ಸಾಂಬಾರ್ಗೆ ಹಾಕಬೇಕಾಗುತ್ತೆ. ಇದನ್ನು ನೀಟಾಗಿ ವಾಟರ್ ಎಲ್ಲ ತೆಗ್ದು ಇವಾಗ ನಾವು ಸಾಂಬಾರ್ಗೆ ಹಾಕ್ತೀವಿ. ಇದೆಲ್ಲ ಹಾರಿದ್ಮೇಲೆ ನಾವು ಕಾಳನ್ನ ಮತ್ತು ಮೊಸರನ್ನ ಹಾಕಬೇಕಾಗುತ್ತೆ, ಆವಾಗ ಸಾರು ರೆಡಿ ಆಗುತ್ತೆ. ಮೊಸರನ್ನ ಹಾಕ್ತೀನಿ, ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಉಳಿದಿದ್ದು ಮಜ್ಜಿಗೆ ಏನನ್ನ ಆ ಥರ ಮಾಡ್ಕೊಂಡು ತಿನ್ಬೋದು. ಸೊ ಇಷ್ಟು ಸಾಕು ಅನಿಸುತ್ತೆ, ನಾವು ಮೂವರೇ ಅಲ್ವಾ ಇರೋದು, ಅದಕ್ಕೋಸ್ಕರ ಇಷ್ಟು ಸಾಕು. ಕಾಳನ್ನ ಮುದ್ದೆ ಜೊತೆ ತಿಂತಿರಲ್ವಾ, ಆವಾಗ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಆ್ಯಡ್ ಮಾಡಿದ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ, ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಸೊ ಮಜ್ಜಿಗೆ ಸಾರು ರೆಡಿ. ನಮ್ಮನೇಲಿ ಇದೇ ಥರ ಮಾಡೋದು ಯಾವಾಗಲೂ, ನಮ್ಮ ಮಮ್ಮಿ ಇದೇ ಥರ ಮಾಡೋದು. ಸೊ ಮಾಡಿ ತೋರಿಸಿದ್ದೀನಿ, ಈ ಕಾಳನ್ನ ಆಮೇಲೆ ಆ್ಯಡ್ ಮಾಡ್ಕೊಳ್ತೀನಿ, ಹೀಗೆ ಆ್ಯಡ್ ಮಾಡಿದ್ರೆ ಬೈತಾರ ಮೇಲೆ. ಸೊ ಅಷ್ಟೇ ಸಾರು ಮಾಡಿಕೊಂಡು ನೀವು ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಂಗೆ ತುಂಬ ಇಷ್ಟ ಈ ಸಾರು, ನಾನ್ ವೆಜ್ ಬಿಟ್ಟರೆ ಈ ಥರ ಸಾರುಗಳು ಅಷ್ಟೇ ನಾನು ತಿನ್ನೋದು, ಈ ಮಸಾಲೆ ಸಾರೆಲ್ಲ ನಂಗೆ ಇಷ್ಟ ಆಗಲ್ಲ. ಹಾಗೆ ಇವತ್ತು ನಮ್ಮ ಮನೆಗೆ ಶುಕಿ ಬಂದಿದ್ದಾಳೆ, ಅವಳು ಇಲ್ಲ ನಮ್ಮ ಅಜ್ಜಿ ಮನೆ ಹತ್ರ ಇದ್ದಾಳೆ. ತೋರಿಸ್ತೀನಿ ಬನ್ನಿ. ನೋಡ್ರಿ ಇಲ್ಲಿ ಬಂದ್ರೆ ಉಳ್ದು ಬರೀದೆ ಮೋ ಎಲ್ಲ ಬಿದ್ದೋತವೆ. ಬೋಡಿ ಬಾ ಕೇಕ್ ಕೊಡ್ತೀನಿ ಮಮ್ಮಮ್. ಚಾಚಿ ಬೇಕಾ ನೋಡಿ, ಚಾಕ್ಲೇಟ್ ಬೇಕಾ? ಏನದು ಬೋಡಿ ಬಾ. ಏನು ತಿನ್ನಿ ಅದ ಶುಕಿ ಶುಕಿ? ಓ ಹೆಂಗೈತಮ್ಮ? ಹಾಂ ಚೆನ್ನಾಗೈತಾ? ಹ್ಞೂ ಸರಿ ತಿನ್ನು. ಹ್ಞೂ ಸರಿ ಸರಿ, ಅದನ್ನೆಲ್ಲ ಕೆಳಗೆ ಹಾಕ್ಬೇಡ, ಹಿಂಗೆ ಎತ್ಕೊಂಡು ತಿನ್ನು. ಹ್ಞೂ ಇಂದ ರಶು ಒಂದು ದೊಡ್ಡ ಪ್ಲೇಟ್ ಕೊಡೆ. ನೋ 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 ಚಿನಿ, ಇಷ್ಟು ಚಿಕ್ಕ ಕೇಕಾ ಇಷ್ಟು ದೊಡ್ಡ? ಶೂ ಶೂ ನೀನ್ ತಿನ್ಬೇಡ ಚಿನಿ, ಬಿಡು ಬೇಡ ಅಂದ್ರೆ ಶೂ ಯಾಯ್. ಕುರ್ಕುರೆ ತಿಂತ್ಯಾ? ಅದು ತಿಂತ್ಯಾ? ಕುರ್ಕುರೆ ಬೇಡ ಅಂತೆ, ಕುರ್ಕುರೆ ಎತ್ಕೊ. ಕೇಕ್ ಇಷ್ಟು ದೊಡ್ಡ ಪ್ಲೇಟ್ ತಿನ್ನಕಲ್ಲ ಅವಳು ಕಿತ್ತಾಕ. ಅದ್ ನನ್ ಬೆಳ್ಳು ಕೇಕ್ ಅಲ್ಲ, ಉಳ್ಳೋಣ ತಿಂತ ನೋಡಿ. ಲೇಸ್ ಬಿಚ್ಚು, ಕುರ್ಕುರೆ ಬಿಚ್ಚು, ಬಿಂಗೋ
ಮಮ್ಮಿ ಅವ್ರು ಎಲ್ಕೋಗೋರೆ? ಬೇಕಾ ನಿಂಕ? ಬೇಕಮ್ಮ. ಜಡ ಸುಸ್ತಾರ ಏನು ಫುಲ್ ತಿನ್ನಲ್ಲ ಇವಳು ನೋಡು, ಬಿಟ್ಟು ಅರ್ಧ ತಿನ್ಕೊಂತ ಕರನ ನೋಡು. ಚಿಕ್ಕಿ ಹೆಂಗ್ ತಿಂತೀನಿ ನಂದಿದು. ಓಹೋ, ಇವಳು ತಿಂತಾವಳು, ಇವಳು ತಿನ್ಲು ನಂದ್ರಾಗು ತಿಂತಾವಳು. ಚಿನ್ನಿ ಹೋಗೋನು ಇಂದಮ್ಮ. ಏನ್ ನೀನೆ ಎತ್ಕೊಂಬೇಕಾ? ಇಂದ ಕೊಡ್ತೇ ತಿಂತಾನೆ. ಬಿಡಿ, ಫುಲ್ ಆಗೈತೆ. ಎತ್ಕೊಡ್ತೀನಿ, ಎತ್ಕೊಡ್ತಾಳೆ ಇರು. ಓಪನ್ ಮಾಡಿ, ಇದು ಓಪನ್ ಮಾಡಿ. ಆಗಲ್ಲ, ಓಪನ್ ಅಂತೆ ಮಾಡೆ. ಗುಮ್ಮ ಗುಮ್ಮ.